Hi everyone, this is Pooja from Celebrize Weddings and Events, Event Management Company and Event Management Institute. ಸೊ ನೀವೇನಾದರೂ ನನ್ನ ಯೂಟ್ಯೂಬ್ ವೀಡಿಯೋನ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಏನೆಲ್ಲ ಇರುತ್ತೆ, ಕಂಪ್ಲೀಟ್ ಇವೆಂಟ್ಸ್ ಬಗ್ಗೆ, ಇವೆಂಟ್ ಪ್ಲಾನಿಂಗ್ ಬಗ್ಗೆ, ಇವೆಂಟ್ ಕೋರ್ಸ್ ಬಗ್ಗೆ, ಕಲ್ತ್ಕೊಳ್ಳೋದ್ರ ಬಗ್ಗೆ, ಕ್ಲೈಂಟ್ಸ್ ರಿವ್ಯೂಸ್ ಆಗಿರಲಿ, ಡೆಕೋರ್ ಔಟ್ಕಮ್ ಆಗಿರಲಿ, ಇದನ್ನು ಪೋಸ್ಟ್ ಮಾಡ್ತಿರ್ತೀವಿ. ಈ ಥರ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗುತ್ತೆ ಅಂದರೆ ಈ ಚಾನಲ್ನ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ಯೂಚರಲ್ಲಿ ಬರುವಂಥ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಎಂತಕ್ಕಂತ ಹೇಳಿದ್ರೆ, ವಿ ಆರ್ ಗೋನ್ ಸ್ಟಾರ್ಟ್ ಅವರ್ ಲೈಕ್ 12th ಬ್ಯಾಚ್. ಹಾಂ, 11th ಬ್ಯಾಚ್ ಮುಗಿದಾಗಿದೆ. ಸೊ 12th ಬ್ಯಾಚ್ ಬಂದು ನೆಕ್ಸ್ಟ್ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರದ್ದು ಪ್ರಿಪ್ರೇಷನ್ಸ್ ನಡೀತಾ ಇದೆ ಇನ್ಸ್ಟಿಟ್ಯೂಟಲ್ಲಿ. ಅವರಿಗೆ ವೆಲ್ಕಮಿಂಗ್ ಮೆಸೇಜ್ ಆಗಲಿ, ಕ್ಲಾಸ್ ರೂಮ್ ರೆಡಿ ಆಗೋದಾಗಲಿ, ಅದೆಲ್ಲ ನಡೀತಾ ಇದೆ. ಸೊ ಅದ್ರ ಮಧ್ಯೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಅಂತ ಮೊನ್ನೆ ಪ್ರಾಮಿಸ್ ಮಾಡಿದ್ದೆ, ಮರ್ತೋಗಿದ್ದೀನಿ ಅಂತ ನೆನಪಾಯಿತು. ಸೊ ಐ ಥಾಟ್ ಐಲ್ ಜಸ್ಟ್ ಮೇಕ್ ಒನ್ ವೀಡಿಯೋ. ಸೊ ನೀವು ಯಾರಾದರೂ ಇನ್ನೂ ಇವೆಂಟ್ ಪ್ಲಾನಿಂಗ್ ಆಗಲಿ ಕಲ್ತ್ಕೋಬೇಕು, ಬಲೂನ್ ಡೆಕೋರ್, ಫ್ಲವರ್ ಡೆಕೋರ್ ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಜೂನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಬ್ಯಾಚ್. ಇನ್ ಕೇಸ್ ಅದಕ್ಕಾಗಲ್ಲ, ಮ್ಯಾಮ್ ಬಿಝಿ ಇದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾಚ್ ಇನ್ ಒಂದು ಆಗಸ್ಟ್ ಇರಬಹುದೇನೋ ಡೇಟ್ಸ್. ಐ ಐ ಆಮ್ ನಾಟ್ ಶೋರ್ ಯಾಕೆ ನಾವು ಫಸ್ಟೇ ಡೇಟ್ಸ್ ಹೇಳಲ್ಲ ಅಂತ ಹೇಳಿದ್ರೆ, ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮಗೆ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ, ಸ್ಪೀಡ್ ಇದ್ದಾರಾ, ಸ್ಲೋ ಇದ್ದಾರಾ, ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕಾ ಅಂತ ಹೇಳಿ. ಸೊ ಕ್ಲಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆದಮೇಲೆ ನಾನು ನನ್ನ ಸ್ಟೂಡೆಂಟ್ಸ್ನ ಅರ್ಥ ಮಾಡಿಕೊಂಡು, ಅವ್ರು ನನ್ನ ಅರ್ಥ ಮಾಡಿಕೊಂಡು, ಒಂದು ಫ್ಲೋ ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ ಓಕೆ ಅಂದ್ಕೊಂಡಿರೋ ಟೈಮಲ್ಲೇ ಸಿಲೆಬಸ್ ಮುಗಿಸೋಕ್ಕಾಗತ್ತೆ ಅಂತ, ಇಲ್ಲಾಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಲಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸ ಆಗೋವರೆಗೂ ನೆಕ್ಸ್ಟ್ ಬ್ಯಾಚಸ್ದು ಡೇಟ್ಸ್ ಅನೌನ್ಸ್ ಮಾಡಲ್ಲ. ಹೋಪ್ ಇದ್ರ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗೂ ಮೇ ಬಿ ಆಗಸ್ಟಲ್ಲಿ ಇರುತ್ತೆ, ಬಟ್ ಐ ಆಮ್ ನಾಟ್ ಶೋರ್. ಡೇಟ್ ಕ್ಲಾಸ್ ಸ್ಟಾರ್ಟ್ ಆದಮೇಲೇ ಹೇಳ್ತೀನಿ. ಸೊ ಏನೇನೆಲ್ಲ ಹೇಳ್ಕೊಡ್ತೀವಿ ಅನ್ನೋದು ಪ್ರತಿ ವೀಡಿಯೋಸಲ್ಲೂ ನಿಮಗೆ ಹೇಳ್ತಿರ್ತೀವಿ. ಬಟ್ ಈ ಬ್ಯಾಚ್ ಏನು ಸ್ಟಾರ್ಟ್ ಆಗ್ತಾ ಇದೆಯಲ್ಲ June 17th, ಇಟ್ಸ್ ರಿಯಲಿ ಸ್ಪೆಷಲ್. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿದ್ದಾರೆ, ತುಂಬ ತುಂಬ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸಲ್ಲಿ ಕ್ಲಾಸಸ್ ನಡೆಯೋ ಚಾನ್ಸಸ್ ಜಾಸ್ತಿ ಇದೆ ಈ ಸತಿ ಮಾತ್ರ. ಸೊ ಏನು ನಡೆಯುತ್ತೆ, ಏನು ಹೇಳ್ಕೊಡ್ತಾ ಇದ್ದೀನಿ, ಏನೇನೆಲ್ಲ ನನ್ನ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ, ಒಂದು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರದ್ದು ಒಂದು ಪ್ರಾಕ್ಟಿಸೇ ಈ ವಿಡಿಯೋ, ಇದ್ರ ಪ್ರೀವಿಯಸ್ ವಿಡಿಯೋ ಎಲ್ಲನೂ. ಖಂಡಿತವಾಗೂ ನೀವು ಈ ಪೇಜ್ನ ಫುಲ್ಲಾಗಿ ಫಾಲೋ ಮಾಡ್ತಾ ಇದ್ರೆ, ವೀಡಿಯೋಸ್ನ ಫುಲ್ಲಾಗಿ ನೋಡಿದ್ರೆ ಕ್ಲಾಸಸ್ಸಲ್ಲಿ ಏನೇನು ನಡೀತು. ನಾನು ಅನ್ಕೋತಾ ಇದ್ದೀನಿ ಇದಕ್ಕೆ ಮುಂಚೆ ಕ್ಲಾಸ್ ಒಳಗಡೆ ವೀಡಿಯೋಸ್ ಜಾಸ್ತಿ ಎಲ್ಲೂ ಅಪ್ಲೋಡ್ ಮಾಡಿದ್ದಿಲ್ಲ. ಸೊ ಇನ್ ಮೇಲೆ ಏನಾದರೂ ಇನ್ಸೈಟ್ಸ್ ಕೊಡೋಣ, ಒಳಗಡೆ ಏನು ನಡೆಯುತ್ತೆ, ಮಂಡೇ ಏನು ಹೇಳ್ಕೊಟ್ಟೆ, ಟ್ಯೂಸ್ಡೇ ಏನು ಹೇಳ್ಕೊಟ್ಟೆ, ಥರ್ಸ್ಡೇ ಏನು ಹೇಳ್ಕೊಟ್ಟೆ ಅನ್ನೋ ಒಂದು ಅಟ್ಲೀಸ್ಟ್ ಗ್ಲಿಮ್ಸ್ ಹೇಳೋಣ ಅಂತ ಅನ್ಕೋತಾ ಇದ್ದೀನಿ. ಫುಲ್ಲಾಗಂತೂ ಹೇಳೋಕ್ಕಾಗಲ್ಲ ಫಾರ್ ಶೋರ್. ದೇರ್ ಆರ್ ಸಮ್ ಪೀಪಲ್ ಯುನೋ ವಾಂಟ್ ಟು ವಾಚ್ ಅವರ್ ಲೈಕ್ ಎಂಟೈರ್ ವೀಡಿಯೋಸ್ ಆ್ಯಂಡ್ ಲರ್ನ್. ತುಂಬ ಜನ ಇದ್ದಾರೆ, ಕಲ್ತ್ಕೊಳ್ತಾ ಇರೋರು ಇದ್ದಾರೆ. ಐ ಹ್ಯಾವ್ ನೋ ಪ್ರಾಬ್ಲಮ್ ಅಬೌಟ್ ಇಟ್. ಸೊ ಯಾರೂ ನನ್ನನ್ನು ಎಕ್ಸಾಕ್ಟ್ ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಎಷ್ಟು ಎಫರ್ಟ್ಸ್ ಹಾಕ್ತೀನಿ, ಎಷ್ಟು ಇಂಟ್ರೆಸ್ಟ್ ಕೊಡ್ತೀನಿ, ಎಷ್ಟು ಟೈಮ್ ಕೊಡ್ತೀನಿ, ಎಷ್ಟು ನನ್ನ ಟ್ಯಾಲೆಂಟ್ ಏನಿದೆ ಅನ್ನೋದ್ರ ಮೇಲೆ ನಾನು ಹೇಗೆ ಬಿಸ್ನೆಸ್ನ ನಡೆಸ್ತೀನಿ ಅನ್ನೋದಿರುತ್ತೆ. ಜನ ಎಷ್ಟೇ ಹೊರಗಡೆಯಿಂದ ಕಾಪಿ ಮಾಡಿದ್ರೂ ಕೂಡ ದೇ ಕ್ಯಾನ್ ನೆವರ್ ಬಿ ಪೂಜಾ, ಆರ್ ದೇ ಕ್ಯಾನ್ ನೆವರ್ ಬಿ ಅ ಟೀಮ್ ಆಫ್ ಸೆಲೆಬ್ರೈಟ್ಸ್ ಫಾರ್ ಶೋರ್. ಅದಂತೂ ನನಗೂ ಗೊತ್ತಿದೆ, ತುಂಬ ಜನ ನಾನು ಫಾಲೋ ಮಾಡ್ತಾ ಇರೋರಿಗೂ ಗೊತ್ತಿದೆ. ಸೊ ಬಟ್ ಇನ್ಸೈಟ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ಏನೇನು ನಡೆಯುತ್ತೆ ಕ್ಲಾಸಲ್ಲಿ, ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಹೇಗೆ ಹೇಳ್ಕೊಡ್ತಾ ಇದ್ದೀವಿ, ಸ್ಟೂಡೆಂಟ್ಸ್ ಹೇಗೆ ಕಲಿತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಒಂದು ವಾರದ ಫುಲ್ ಸೇರಿಸಿ ಒಂದು ಯೂಟ್ಯೂಬ್ ಲಾಂಗ್ ವೀಡಿಯೋ ಮಾಡೋಣ ಅಂದ್ಕೋತಾ ಇದ್ದೀನಿ. ನೀವು ಈ ವಿಡಿಯೋಗೆ ಸಪೋರ್ಟ್ ತೋರಿಸಿದ್ರೆ, ಲೈಕ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಖಂಡಿತವಾಗೂ ವ್ಲಾಗ್ಸ್ ಮಾಡ್ತೀನಿ. ಬಿಕಾಸ್ ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ, ಅಂದರೆ ಫುಲ್ ವೀಡಿಯೋ ಲೈಕ್ ಅಪ್ಲೋಡ್ ಮಾಡೋದಕ್ಕೆ, ಕಂಟೆಂಟ್ ಮಾತಾಡೋದಕ್ಕೆ, ಇದು ಮಾಡ್ತಿದ್ದೀನಿ, ಹಿಂಗೆ ಮಾಡ್ತಿದ್ದೀನಿ ಅಂತ ಖಂಡಿತವಾಗ ನನಗೆ ಅಷ್ಟೊಂದು ಟೈಮ್ ಸಿಗೋಲ್ಲ. ಬಿಕಾಸ್ ಸ್ಯಾಟರ್ಡೇ ಸಂಡೇಸ್ ನನಗೆ ಕ್ಲೈಂಟ್ ಮೀಟ್ಸ್ ಇರುತ್ತೆ, ನನ್ನ ಪರ್ಸ್ನಲ್ ಲೈಫ್ ಇದೆ, ಕ್ಲಾಸಸ್ ನಡೀತಿರುತ್ತೆ ಮಂಡೆ ಟು ಫ್ರೈಡೇ, ಈಗ ವೀಕೆಂಡ್ ಬ್ಯಾಚ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಷ್ಟರ ಮಧ್ಯದಲ್ಲಿ ಒಂದು ವ್ಲಾಗ್ ನಾನು ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ, ತುಂಬ ಎನರ್ಜಿ, ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಸೊ ನೀವೇನಾದರೂ ಯೂಟ್ಯೂಬ್ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗೂ ಐ ವಿಲ್ ಟ್ರೈ ಟು ಮೇಕ್ ಅ ಲೆಂತಿಯರ್ ವೀಡಿಯೋಸ್. ಸೊ ನಾನು ನೆಕ್ಸ್ಟ್ ವೀಕಿಂದ ಮಾಡ್ತೀನೋ ವೀಡಿಯೋ ಅನ್ನೋದು ನಿಮ್ಮ ಒಂದು ಸಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಸಪೋರ್ಟ್ ಮಾಡೋದಕ್ಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ, ಸೊ ದಟ್ ಐ ಗೆಟ್ ಲಾಟ್ ಆಫ್ ಎನರ್ಜಿ ಟು ಯುನೋ ಗೆಟ್ ದಟ್ ಸ್ಟ್ರೆಂತ್ ಟು ಪುಟ್ ಔಟ್ ಎವ್ರಿಥಿಂಗ್ ದಟ್ ಐ ಆಮ್ ಡೂಯಿಂಗ್ ಇನ್ ಲೈಕ್ ಡೈಲಿ ಬೇಸಿಸ್ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋಣ, ಸೊ ಇವತ್ತಿಗೆ ಸಾಕು. ಖಂಡಿತವಾಗೂ ನಾನು ನೆಕ್ಸ್ಟ್ ಸ್ಯಾಟರ್ಡೇ ಆರ್ ಲೈಕ್ ಮಂಡೇ ಮೀಟ್ ಮಾಡ್ತೀನಿ ನಿಮ್ಮೆಲ್ಲರನ್ನೂ ಒಂದು ಡೈಲಿ ವ್ಲಾಗ್ ಹಾಕೋಕ್ಕೆ, ಅಟ್ಲೀಸ್ಟ್ ವೀಕ್ಲಿ ವಾಕ್. ಸೊ ಯಾ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಏನು ಹೇಳಿದ್ದೀನಿ ಅಂತ ನಿಮಗೆ ಫುಲ್ಲಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.